ಪ್ರಮೇಯ ಮೂಲ ಸಮಾನುಪಾತತೆಯ ಪ್ರಮೇಯ ತ್ರಿಭುಜ ಒಂದು ಭಾಗಕ್ಕೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಥವಾ ತ್ರಿಭುಜದ ಎರಡು ಭಾಗಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾಗಕ್ಕೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಈಗ ಈ ಪ್ರಮೇಯವನ್ನು ಸಾಧಿಸೋಣ ನಮ್ಮ ಪ್ರಮೇಯದ ಹೇಳಿಕೆ ತ್ರಿಭುಜದ ಒಂದು ಭಾಗಕ್ಕೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಈ ರೀತಿಯೇ ಕೊಟ್ಟಾಗ ಸೋ ಮೊದಲಿಗೆ ನಾವು ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂತ ಒಂದು ತ್ರಿಭುಜವನ್ನು ರಚಿಸಬೇಕು ಆ ತ್ರಿಭುಜವು ಎ ಬಿ ಸಿ ಮತ್ತು ಡಿ ಇ ಬಿ ಸಿ ಗೆ ಸಮಾಂತರವಾಗಿ ಎಳೆದ ಒಂದು ಸರಳ ರೇಖೆಯಾಗಿದೆ ಸೋ ದತ್ತ ತ್ರಿಭುಜ ಎ ಬಿ ಸಿ ದಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ ಸಾಧನೀಯ AD ಭಾಗಿಲೆ BD ಮತ್ತು AE ಭಾಗಿಲೆ CE ಅಂದ್ರೆ AD ಭಾಗಿಲೆ BD ಮತ್ತು AE ಭಾಗಿಲೆ CE ಎರಡು ಭಾಗಗಳ ಅನುಪಾತವು ಸಮಾನುಪಾತವಾಗಿರಬೇಕೆಂದು ಸಾಧಿಸಬೇಕಾಗಿದೆ ರಚನೆ DC ಮತ್ತು EB ಗಳನ್ನು ಸೇರಿಸಿ ಇಲ್ಲಿ DC ಮತ್ತು EB ಗಳನ್ನು ಸೇರಿಸಲಾಗಿದೆ EN ಲಂಬ AB ಅಂದ್ರೆ AB ರೇಖೆ ಮೇಲೆ EN ಲಂಬ ರೇಖೆಯನ್ನು ಎಳೆಯಿರಿ ಮತ್ತು ಡಿಎಂ ಲಂಬ ಎಸಿ ಡಿಎಂ ಲಂಬ ಎಸಿ ಆಗುವ ಹಾಗೆ ಎಸಿ ರೇಖೆ ಮೇಲೆ ಡಿಎಂ ಒಂದು ಲಂಬ ರೇಖೆಯನ್ನು ಎಳೆಯಬೇಕು ಅಂದ್ರೆ 90 ಡಿಗ್ರಿ ಕೋನ ಉಂಟಾಗಿರಬೇಕು ಸಾಧನೆ ತ್ರಿಭುಜ ಎಡಿ ಮತ್ತು ತ್ರಿಭುಜ ಬಿಡಿ ದಲ್ಲಿ ಸೋ ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಬಿಡಿ ದಲ್ಲಿ ತ್ರಿಭುಜ ಎಡಿ ಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಬಿಡಿ ವಿಸ್ತೀರ್ಣ ಅಂದ್ರೆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳನ್ನು ತೆಗೆದುಕೊಂಡಾಗ ಸೋ ತ್ರಿಭುಜ ಎಡಿ ವಿಸ್ತೀರ್ಣ 1/2 ಎಡಿ ಇಂಟು ಇಎನ್ ಅಂದ್ರೆ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಎ ಇಸ್ ಈಕ್ವಲ್ ಟು 1/2 ಬಿಎಚ್ ಅಂದ್ರೆ ಅರ್ಧ ಗುಣಲೆ ಪಾದ ಗುಣಲೆ ಎತ್ತರ ಸೋ ಇಲ್ಲಿ ತ್ರಿಭುಜ ಎಡಿ ವಿಸ್ತೀರ್ಣದಲ್ಲಿ ಅರ್ಧ ಎಡಿ ಅಂದ್ರೆ ಪಾದವಾಗಿದೆ ಮತ್ತು ಇಎನ್ ಅಂದ್ರೆ ಎಡಿ ತ್ರಿಭುಜದ ಎತ್ತರವಾಗಿದೆ ಅದೇ ರೀತಿಯಾಗಿ ತ್ರಿಭುಜ ಬಿಡಿ ವಿಸ್ತೀರ್ಣ ಇದರಲ್ಲಿ ಬಿಡಿಯು ಪಾದವಾಗಿದೆ ಮತ್ತು ಇಎನ್ ಎತ್ತರವಾಗಿದೆ ಈಗ ಇಲ್ಲಿ 1/2 1/2 ಮತ್ತು ಇಎನ್ ಇಎನ್ ಛೇದಿಸಿದಾಗ ಅಂದ್ರೆ ತೆಗೆದಾಗ ಕೇವಲ ತ್ರಿಭುಜ ಎಡಿ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಬಿಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಡಿ ಬೈ ಬಿಡಿ ಮಾತ್ರ ಉಳಿಯುತ್ತದೆ ಇದನ್ನು ನಾವು ಸಮೀಕರಣ 1 ಎಂದು ತೆಗೆದುಕೊಳ್ಳೋಣ ಅದೇ ರೀತಿಯಾಗಿ ಪುನಃ ತ್ರಿಭುಜ ಎಡಿ ಮತ್ತು ತ್ರಿಭುಜ ಸಿಡಿ ದಲ್ಲಿ ತ್ರಿಭುಜ ಎಡಿ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಸಿಡಿ ವಿಸ್ತೀರ್ಣ ಅಂದ್ರೆ ಎರಡು ತ್ರಿಭುಜಗಳ ಅನುಪಾತ ಸೋ ತ್ರಿಭುಜ ಸಿಡಿ ಅಂದ್ರೆ ಸಿ ಡಿ ಇ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಇಲ್ಲಿ 1/2 ಎ ಸೋ ಮೊದಲೇ ಇದರಲ್ಲಿ ಎಡಿ ಅನ್ನು ಪಾದ ತೆಗೆದುಕೊಂಡಿದ್ವಿ ಈಗ ಈ ಎಡಿ ತ್ರಿಭುಜದಲ್ಲಿ ಎ ಅನ್ನು ಪಾದವಾಗಿ ತೆಗೆದುಕೊಂಡಾಗ ಇಲ್ಲಿ ಡಿಎಂ ಎತ್ತರವಾಗಿರುತ್ತದೆ ಅದೇ ರೀತಿಯಾಗಿ ಸಿಡಿ ತ್ರಿಭುಜದಲ್ಲಿ 1/2 ಸಿಇ ಸೋ ಸಿಇ ಪಾದ ಆದಾಗ ಸೋ ಡಿಎಂ ಇಲ್ಲಿ ಎತ್ತರವಾಗಿರುತ್ತದೆ ಈಗ 1/2 1/2 ಮತ್ತು ಡಿಎಂ ಡಿಎಂ ಛೇದಿಸಿದಾಗ ಅದೇ ರೀತಿಯಾಗಿ ತ್ರಿಭುಜ ಎಡಿ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಸಿಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬೈ ಸಿಇ ಉಳಿಯುತ್ತದೆ ಇದನ್ನು ನಾವು ಸಮೀಕರಣ 2 ಎಂದು ಕರೆಯೋಣ ಈಗ ಸಮೀಕರಣ 1 ಮತ್ತು 2 ರಿಂದ ಎಡಿ ಭಾಗಿಲೆ ಬಿಡಿ ಇಸ್ ಈಕ್ವಲ್ ಟು ಎ ಭಾಗಿಲೆ ಸಿಇ ಏಕೆಂದರೆ ತ್ರಿಭುಜ ಬಿಡಿಯು ಸಮನಾಗಿದೆ ತ್ರಿಭುಜ ಸಿಡಿ ಆಗಿದೆ ಆದ್ದರಿಂದ ತ್ರಿಭುಜದ ಒಂದು ಭಾಗಕ್ಕೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಲಾಗಿದೆ